ಒಂದು ಕಥೆ ಅಲ್ಲಿರೋ ವಿಷಯಗಳು ಅಂಡ್ ಅದ್ರ ಮೂಲಕ ಹುಟ್ಟೋ ಅಂತ ಭಾವನೆಗಳು ಇವನ್ನೆಲ್ಲ ಸೇರಿಸಿ ಪ್ರಾಪರ್ ಆಗಿ ಎಕ್ಸಿಕ್ಯೂಟ್ ಮಾಡಿದ್ರೆ ಹೇಳ್ತೀನಲ್ಲ ಎಂಥದ್ದೇ ಸಿನಿಮಾ ಆಗಿರ್ಲಿ ಅದು ಕೊಡೋ ಅಂತ ಎಕ್ಸ್ಪೀರಿಯನ್ಸ್ ಯಾವಾಗ್ಲೂ ಒಂದು ತೂಕ ಜಾಸ್ತಿನೇ ಇರುತ್ತೆ ಡಂಕಿ ಇದು ರಾಜ್ಕುಮಾರ್ ಹಿರಾನಿ ಅವರು ಡೈರೆಕ್ಟ್ ಮಾಡಿ ಶಾರುಖ್ ಖಾನ್ ಹಾಗೆ ತಾಪ್ಸಿ ಪನ್ನು ಅವರು ಮುಖ್ಯ ಪಾತ್ರಗಳಲ್ಲಿ ಕಾಣಿಸ್ಕೊಂಡಿರೋಂಥ ಸಿನಿಮಾ ಇಲ್ಲಿನ ಒನ್ ಲೈನ್ ಸ್ಟೋರಿ ಕಡೆ ಬಂದ್ರೆ ಪಂಜಾಬ್ನ ಲಾಲ್ಟು ಅನ್ನೋ ಹಳ್ಳಿ ಅಂಡ್ ಆ ಹಳ್ಳಿಯಲ್ಲಿ ನಾಲ್ಕು ಜನ ಸ್ನೇಹಿತರು ಬುಗ್ಗು ಮನ್ನು ಬಲ್ಲಿ ಹಾಗೆ ಸೂಖಿ ಎಲ್ರಿಗೂ ಇರೋದು ಬೇರೆ ಬೇರೆ ರೀತಿಯದ್ದೇ ಬದುಕು ಆದ್ರೆ ಈ ನಾಲ್ಕೂ ಜನಕ್ಕೂ ಇರೋ ಅಂತ ಒಂದು ಕಾಮನ್ ಆಸೆ ಡ್ರೀಮ್ ಅಂದ್ರೆ ಅದು ಹೇಗಾದ್ರೂ ಮಾಡಿ ಲಂಡನ್ ಗೆ ಹೋಗ್ಬೇಕು ಅಂಡ್ ಅಲ್ಲಿ ಒಂದೊಳ್ಳೆ ಲೈಫ್ ಕಟ್ಕೊಂಡು ತಮ್ಮ ಫ್ಯಾಮಿಲಿಗೆ ಸಹಾಯ ಮಾಡ್ಬೇಕು ಅಂತ ಸೊ ಅವರೆಲ್ಲರ ಕನಸು ಈಡೇರ್ತ ಆ ಕನಸನ್ನ ನನಸು ಮಾಡ್ಕೊಳ್ಳೋದಕ್ಕೆ ಅವ್ರೇನೆಲ್ಲ ಮಾಡ್ಬೇಕಾಯ್ತು ಆ ಜರ್ನಿಲಿ ನಮ್ಮ ಹೀರೋ ಹಾರ್ಡಿ ಕಥೆ ಸೇರ್ಕೊಂಡಿದ್ದ ಹೇಗೆ ಅಂಡ್ ಮುಖ್ಯವಾಗಿ ಡಂಕಿ ಅನ್ನೋದ್ರ ಅರ್ಥ ಏನು ಅದನ್ನ ಯಾಕಿಲಿ ಬಳಸಿದರೆ ಅದ್ರ ಮೂಲಕ ಡೈರೆಕ್ಟರ್ ಅವರು ನಮಗೇನ್ ಮೆಸೇಜ್ ಕೊಡೋದಕ್ಕೆ ಹೊರಟಿದ್ದಾರೆ ಅನ್ನೋದನ್ನ ನೀವು ಸಿನಿಮಾ ನೋಡೇ ತಿಳ್ಕೊಬೇಕು ಇನ್ನ ಆಕ್ಚುಲ್ ಆಗಿ ಫಿಲ್ಮ್ ಹೇಗಿದೆ ನನಗೇನ್ ಇಷ್ಟ ಆಯ್ತು ಏನ್ ಕಷ್ಟ ಆಯ್ತು ಇದೆಲ್ಲದ್ರ ಬಗ್ಗೆನೂ ಡೀಟೇಲ್ ಆಗಿ ಮಾತಾಡ್ತೀನಿ ಆದ್ರೆ ಅದಕ್ಕೂ ಮೊದಲು ನೀವೇನಾದ್ರೂ ಚಾನಲ್ಗೆ ಹೊಸಬರಾಗಿದ್ರೆ ಮಾಡುವಂತ ವಿಡಿಯೋಗಳು ಇಷ್ಟ ಆಗ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಸಿನಿಮಾದಲ್ಲಿರೋ ಮೊದಲ ಪಾಸಿಟಿವ್ ಪಾಯಿಂಟ್ ಅಂದ್ರೆ ಅದು ಇಲ್ಲಿನ ರೈಟಿಂಗ್ ಮತ್ತೆ ಸ್ಟೋರಿ ಟೆಲ್ಲಿಂಗ್ ನಾರ್ಮಲಿ ರಾಜು ಹಿರಾನಿ ಅವರ ಸಿನಿಮಾ ಮೇಲೆ ಇವೆರಡನ್ನೂ ಎಕ್ಸ್ಪೆಕ್ಟ್ ಮಾಡೇ ಇರ್ತೀವಿ ಅಂಡ್ ಅದು ಇಲ್ಲಿ ಎಕ್ಸ್ಪೆಕ್ಟ್ ಮಾಡದ್ ಹಾಗೇನೆ ಇತ್ತು ಒಂದು ಪುಟ್ಟಹಳ್ಳಿ ಅಲ್ಲಿರೋ ಪಾತ್ರಗಳು ಅವರ ಸುತ್ತ ಕಟ್ಟಿರೋ ಎಮೋಷನ್ಸ್ ಅಂಡ್ ಅವೆಲ್ಲದನ್ನ ಎಳೆ ಎಳೆಯಾಗಿ ಬಿಚ್ಚಿಟ್ಟಿರೋ ರೀತಿ ಬ್ಯೂಟಿಫುಲ್ ಸ್ಪೆಷಲಿ ಫಸ್ಟ್ ಆಫ್ ಅಂತ ತಗೊಂಡ್ರೆ ಅಲ್ಲಿ ಕ್ಯಾರೆಕ್ಟರ್ ಗಳನ್ನ ಎಸ್ಟಾಬ್ಲಿಷ್ ಮಾಡೋದ್ರ ಮೇಲೆನೆ ಫೋಕಸ್ ಮಾಡ್ತಾ ಒಳ್ಳೊಳ್ಳೆ ಸೀಕ್ವೆನ್ಸ್ ಗಳನ್ನ ಬರ್ಕೊಂಡಿದ್ದಾರೆ ಮೆಜಾರಿಟಿ ಆಫ್ ದೋಸ್ ನಮ್ಮನ್ನ ನಗಸ್ತಾ ಎಂಟರ್ಟೈನ್ ಮಾಡ್ತಾ ಅವರಿರೋ ಪ್ರಪಂಚದೊಳಗೆನೆ ಕರ್ಕೊಂಡು ಹೋಗ್ತವೆ ಬಟ್ ಅದಾಗಿ ಇನ್ನೂ ಹತ್ತು ನಿಮಿಷ ಕಳೆದಿರಲ್ಲ ಅಷ್ಟಲ್ಲೇ ಕಣ್ಣಲ್ಲಿ ನೀರು ತುಂಬ್ಕೋಬೇಕು ಅಂತ ಸನ್ನಿವೇಶಗಳು ಎದುರಾಗ್ತವೆ ಐ ಮೀನ್ ರಾಜ್ಕುಮಾರ್ ಹಿರಾನಿ ಅವರಲ್ಲಿರೋ ರೈಟಿಂಗ್ ಇಂಟೆಲಿಜೆನ್ಸ್ ಆ ಸೂಕ್ಷ್ಮತೆ ಅಷ್ಟು ಆಳವಾಗಿದೆ ಬಿಕಾಸ್ ಒಂದು ಪರ್ಟಿಕ್ಯುಲರ್ ಸೀನ್ ಅಂತ ತಗೊಂಡ್ರೆ ಅದನ್ನ ನೀವು ಪ್ರತಿ ಸಲ ನೋಡ್ದಾಗ್ಲೂ ಬೇರೆ ಬೇರೆ ರೀತಿಯ ಫೀಲಿಂಗ್ ಬರ್ತಾ ಹೋಗುತ್ತೆ ಅಂಡ್ ಆಕ್ಚುಲ್ ಆಗಿ ಆ ಸೀನ್ ನ ನೀವ್ ಹೇಗ್ ನೋಡ್ತೀರಾ ಅದು ಮೋಸ್ಟ್ ಡಿಪೆಂಡ್ ಆಗುವಂತದ್ದು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಒಂದು ಸಂದರ್ಭ ನಿಮ್ಮನ್ನ ಅಳಿಸೋದು ನಕ್ಸೋದು ಎರಡನ್ನು ಒಟ್ಟಿಗೆ ಮಾಡುತ್ತೆ ಅಂಡ್ ಆ ಎರಡು ಎಮೋಷನ್ಸ್ ಗಳು ಕೂಡ ಒಟ್ಟಿಗೆ ಬೆರ್ತ್ ಹೋಗಿರತ್ತೆ ಒಂದೇ ಸೀನ್ ನಲ್ಲಿ ಇಲ್ಲಿ ಇಂಟರ್ವಲ್ ಬ್ಲಾಕ್ ಬಗ್ಗೆ ಹೇಳದೇ ಇರೋದಕ್ಕಂತೂ ಸಾಧ್ಯನೇ ಇಲ್ಲ ಬಿಕಾಸ್ ಆ ಇಡೀ ಸಂದರ್ಭದಲ್ಲಿ ವಿಕ್ಕಿ ಕೌಶಲ್ ಅವರ ಪರ್ಫಾರ್ಮೆನ್ಸ್ ಎಷ್ಟು ಅದ್ಭುತವಾಗಿತ್ತೋ ಅಷ್ಟೇ ಅದ್ಭುತವಾಗಿ ಹಾರ್ಡ್ ಹಿಟ್ಟಿಂಗ್ ಅನ್ಸೋತರ ಅಲ್ಲಿನ ಬರವಣಿಗೆ ಕೂಡ ಇತ್ತು ಇನ್ನ ಸೆಕೆಂಡ್ ಹಾಫ್ ನಲ್ಲಿ ಸಿನಿಮಾ ಒಂದಷ್ಟರ ಮಟ್ಟಿಗೆ ಟರ್ನ್ ತಗೊಂಡು ಸೀರಿಯಸ್ ಆಗಿರೋ ವಿಷಯಗಳನ್ನ ಡೆಲಿವರ್ ಮಾಡ್ತಾ ಹೋಗುತ್ತೆ ಆ ಜರ್ನಿಲಿ ಎದುರಾಗುವಂಥ ಈವೆಂಟ್ಗಳು ಅದರಲ್ಲೂ ಮರುಭೂಮಿಯಲ್ಲಿ ನಡೆದಂತ ಎನ್ಕೌಂಟರ್ ಲಂಡನ್ ಕೋರ್ಟ್ ರೂಮ್ ಡ್ರಾಮಾ ಓವರ್ ಆಲ್ ಸಿನಿಮಾದ ಇಂಟೆನ್ಸಿಟಿನ ಜಾಸ್ತಿ ಮಾಡಿದೆ ಪರ್ಫಾರ್ಮೆನ್ಸ್ ವಿಷಯಕ್ಕೆ ಬಂದ್ರೆ ಆಲ್ಮೋಸ್ಟ್ ಇಡೀ ಕಥೆ ಬೇಸ್ ಆಗಿರೋದೆ ಡ್ರಾಮಾ ಅನ್ನೋದ್ರ ಮೇಲೆ ಅಂಡ್ ಅಲ್ಲಿ ಎಸ್ ಆರ್ ಕೆ ಅವರಾಗ್ಲಿ ತಾಪ್ಸಿ ಪನ್ನು ಅವರಾಗ್ಲಿ ಅಥವಾ ಉಳಿದಿರೋ ಪಾತ್ರಗಳೇ ಇರ್ಲಿ ಪ್ರತಿಯೊಬ್ಬರು ಸಹ ಎಕ್ಸಲೆಂಟ್ ಆಗಿ ಪರ್ಫಾರ್ಮ್ ಮಾಡಿದ್ದಾರೆ ಸ್ಪೆಸಿಫಿಕಲಿ ಎಸ್ ಆರ್ ಕೆ ಅವರು ತಾವೊಬ್ಬರು ದೊಡ್ಡ ಸ್ಟಾರ್ ದೊಡ್ಡ ಫ್ಯಾನ್ ಬೇಸ್ ಇದೆ ಸೊ ಅವ್ರನ್ನೆಲ್ಲ ಖುಷಿ ಪಡಿಸ್ಲೇಬೇಕು ಅದಕ್ಕೋಸ್ಕರ ಮಾಸ್ ಮಸಾಲಾ ಎಲಿಮೆಂಟ್ ಗಳನ್ನ ತಗೊಂಡ್ ಬನ್ನಿ ಹೆವಿ ಆಕ್ಷನ್ಸ್ ಸಿಡಿ ಪಂಚಿಂಗ್ ಡೈಲಾಗ್ಸ್ ಕೊಡಿ ಅಂತ ಅವರೆಲ್ಲೂ ಕೂಡ ಡೈರೆಕ್ಟರ್ ಅವ್ರ ಮೇಲೆ ಪ್ರೆಷರ್ ಹಾಕೇ ಇಲ್ಲ ಸಿನಿಮಾ ಶುರು ಆಗಿದ್ದು ರಾಜ್ಕುಮಾರ್ ಅವರ ಹೆಸರಿಂದ ಅಂಡ್ ಅದು ಮುಗಿಯೋವರೆಗೂ ಸಿನಿಮಾ ಸಂಪೂರ್ಣವಾಗಿ ರಾಜ್ಕುಮಾರ್ ಹಿರಾನಿಯವರದ್ದೇ ಆಗಿತ್ತು ಇವನ್ ಪಾತ್ರಗಳು ಕೂಡ ಅಷ್ಟೇ ಸ್ಟಾರ್ ಪವರ್ ಮೇಲೆ ಸ್ಕ್ರೀನ್ ಸ್ಪೇಸ್ ಕೊಟ್ಟು ಅದಕ್ಕೆ ತಕ್ಕಂಗೆ ಟ್ರೀಟ್ ಮಾಡಿಲ್ಲ ತಮ್ಮ ಕಥೆಗೆ ಇಂತಿಂಥ ಆಕ್ಟರ್ಸ್ ಬೇಕು ಅವರಿಗೆ ಇಂಥ ರೋಲ್ ಸೂಟ್ ಆಗತ್ತೆ ಅಂಡ್ ಅವ್ರ ಕಡೆಯಿಂದ ಇಷ್ಟು ಭಾವನೆಗಳನ್ನ ಹೊರಗೆ ತಗಸ್ಬೋದು ಅನ್ನೋ ಲೆಕ್ಕಾಚಾರದಲ್ಲೇ ಪ್ರತಿ ಎಪಿಸೋಡ್ನು ಪ್ಲಾನ್ ಮಾಡಿದ್ದಾರೆ ಸೊ ಈಗ್ ನೋಡಿದಾಗ ಎಸ್ ಆರ್ ಕೆ ಆಸ್ ಅ ಹೀರೋ ಅವರಿಗೆಷ್ಟು ಸ್ಕ್ರೀನ್ ಟೈಮ್ ಸಿಕ್ಕಿದ್ಯೋ ಆಲ್ಮೋಸ್ಟ್ ಅಷ್ಟೇ ಸಮಯ ಉಳ್ದವರ್ಗೂ ಸಿಕ್ಕಿದೆ ವಿಕಿ ಕೌಶಲ್ ಅವರ ಬಗ್ಗೆ ಅವರ ಕೇಮಿಯೋ ಎಷ್ಟು ಇಂಪಾರ್ಟೆಂಟ್ ಆಗಿತ್ತು ಅಂತ ಆಗ್ಲೇ ಹೇಳಿದೀನಿ ಬಟ್ ಅದನ್ನ ಬಿಟ್ಟು ಅವರು ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ಕೊಂಡಿದ್ದಾರೆ ಅಂಡ್ ಪರ್ಸನಲಿ ಇಂಪ್ರೆಸಿವ್ ಅಂತಾನು ಅನ್ಸಿದ್ರು ಇನ್ನ ನೆಕ್ಸ್ಟ್ ಸಿನಿಮಾಗೆ ಹೆವಿ ಪಾಸಿಟಿವ್ ಆಗಿದ್ದು ಇದರ ಮ್ಯೂಸಿಕ್ ಅಂಡ್ ಬ್ಯಾಕ್ ಗ್ರೌಂಡ್ ಸ್ಕೋರ್ ಐ ಮೀನ್ ಅದು ಎಷ್ಟು ಚೆನ್ನಾಗಿ ಹೊಂದ್ಕೊಂಡಿದೆ ಅಂದ್ರೆ ಹ್ಯೂಮರ್ ತುಂಬಿರೋ ಸನ್ನಿವೇಶಗಳು ಫ್ರೆಶ್ ಅನ್ಸತ್ವೆ ಬಿಕಾಸ್ ಆಫ್ ದ ಮ್ಯೂಸಿಕ್ ಅಂಡ್ ಅದೇ ಮ್ಯೂಸಿಕ್ ನಿಮ್ಮನ್ನ ಎಮೋಷನಲ್ ಸಂದರ್ಭಗಳಲ್ಲಿ ಕಣ್ಣು ಒದ್ದೆ ಆಗೋತನ ಮಾಡ್ಬಿಡುತ್ತೆ ಸೆಕೆಂಡ್ ಹಾಫ್ ಜರ್ನಿನ ತಗೊಂಡ್ರೆ ಅಲ್ಲಿ ಓಮಾಹಿ ಹಾಗೆ ಮೈ ಫೇವ್ರೇಟ್ ಚೆಲ್ವೆನ ಹಾಡನ್ನ ಮಿಕ್ಸ್ ಮಾಡಿ ಪ್ರೆಸೆಂಟ್ ಮಾಡಿದ್ದು ತುಂಬಾ ಇಷ್ಟ ಆಯ್ತು ಹಾಗೆ ಅದು ಸಿನಿಮಾಗೂ ಕೂಡ ಒಳ್ಳೆ ವ್ಯಾಲ್ಯೂನ ಆಡ್ ಮಾಡಿದೆ ಇವುಗಳ ಹೊರತಾಗಿ ಆರಂಭದಲ್ಲಿ ಬರೋ ವೀಸಾ ಸೀಕ್ವೆನ್ಸಸ್ ಐಲೆಟ್ ಎಕ್ಸಾಮ್ ಇಂಟರ್ವ್ಯೂ ಚರ್ಚ್ ಒಳಗೆ ನಡೆಯೋ ಇನ್ಸಿಡೆಂಟ್ ಸಖತ್ ಮಜಾ ಕೊಟ್ವು ಅಂಡ್ ಸ್ಟೋರಿ ವಿಚಾರದಲ್ಲಿ ಕ್ಲೈಮ್ಯಾಕ್ಸ್ ಹತ್ರ ಆಗ್ತಿದ್ದಂಗೆ ವಾಪಸ್ ತಮ್ಮ ಸ್ಟಾರ್ಟಿಂಗ್ ಪಾಯಿಂಟ್ಗೆ ಬಂದು ನಿಂತು ಫುಲ್ ಸರ್ಕಲ್ ತಗೊಂಡಿದ್ದು ಪ್ಯೂರ್ ನಾಸ್ಟಾಲ್ಜಿಕ್ ಫೀಲ್ ಕೊಟ್ಟಿದೆ ಆಲ್ಸೋ ಸಿನಿಮಾನ ಜರ್ನಿ ರೀತಿ ಪ್ಲಾನ್ ಮಾಡಿದ್ರಿಂದ ಮೂರು ಗಂಟೆ ಲೆಂತಿ ಆಯ್ತು ಅನ್ನೋ ಫೀಲ್ ಕೂಡ ಬರ್ಲೇ ಇಲ್ಲ ಇನ್ನ ಸಿನಿಮಾದಲ್ಲಿ ನನಗೆ ನೆಗೆಟಿವ್ ಅಂತ ಅನ್ಸಿದ್ದು ಇದರ ಪ್ರೆಸೆಂಟೇಶನ್ ಅಫ್ಕೋರ್ಸ್ ಸೀನ್ ಬೈ ಸೀನ್ ಅಂತ ನೋಡಿದ್ರೆ ರೈಟಿಂಗ್ ಅಲ್ಲಿರುವ ಇಂಟೆಲಿಜೆನ್ಸ್ ಅದನ್ನ ಆಡಿಯನ್ಸ್ ಆಗಿ ನಮ್ಗಳ ಜೊತೆ ಕನೆಕ್ಟ್ ಮಾಡಿರೋ ರೀತಿ ಕೂಡ ಎಫಿಷಿಯಂಟ್ ಅಂತ ಅನ್ಸುತ್ತೆ ಬಟ್ ಅದನ್ನ ಪ್ರೆಸೆಂಟ್ ಮಾಡಿರೋ ವಿಧಾನ ನನಗೆಲ್ಲೂ ಹೊಸ ಅನುಭವನ ಕೊಡ್ಲೇ ಇಲ್ಲ ಇವನ್ ಸ್ಕ್ರೀನ್ ಪ್ಲೇ ಕೂಡ ಸ್ಟ್ರೈಟ್ ಫಾರ್ವರ್ಡ್ ಆಗಿತ್ತು ಇದರ ಜೊತೆಗೆ ಮುನ್ನಾಭಾಯಿ ಎಂ ಬಿ ಎಸ್ ತ್ರೀ ಇಡಿಯಟ್ ಸಿನಿಮಾಗಳಲ್ಲಿ ನೋಡಿರೋ ತರ ಗೂಸ್ ಬಂಪ್ ಸೆಲಿಮೆಂಟ್ಸ್ ಕೂಡ ಇಲ್ಲಿ ಅಷ್ಟಾಗಿ ಇರ್ಲಿಲ್ಲ ಹಾಗಾಗಿ ಇಡೀ ಸಿನಿಮಾ ಚೆನ್ನಾಗಿ ಅನಿಸ್ತಾ ಇದೆ ಅಂದಾಗ್ಲು ಏನೋ ಒಂಚೂರು ಕಡಿಮೆ ಆಯ್ತು ಅನ್ಕೊಂಡಷ್ಟು ಇಂಟೆನ್ಸಿಟಿ ಸಿಗ್ತಾ ಇಲ್ಲ ಅನ್ನೋದೇ ತಲೆಲ್ ಓಡಾಡ್ತಿರತ್ತೆ ಅಂಡ್ ಸಿನಿಮಾ ಕೂಡ ಹಾಗೆ ಮುಗ್ದು ಹೋಗುತ್ತೆ ಇನ್ನು ಸ್ಟೋರಿ ವೈಸ್ ಬಂದ್ರೆ ಇರಾನಿ ಅವರು ಪ್ಲಾಟ್ ನ ಆದಷ್ಟು ಗ್ರೌಂಡೆಡ್ ಆಗಿ ಸಿಂಪಲ್ ಆಗಿ ಇಟ್ಟಿದ್ದಾರೆ ಅಂಡ್ ಅದರಿಂದಾನೆ ಫಸ್ಟ್ ಹಾಫ್ ಬರೀ ಎಂಟರ್ಟೈನಿಂಗ್ ಆಗಿರೋದಲ್ದೇ ಕಥೆ ಮೂಲಕನು ಡೆವಲಪ್ಮೆಂಟ್ ಅನ್ನ ಕಂಡುಕೊಳ್ಳುತ್ತೆ ಅಂಡ್ ಅದೇ ಸೆಕೆಂಡ್ ಹಾಫ್ ಗೆ ಬಂದ್ರೆ ಚೆನ್ನಾಗಿಲ್ಲ ಅಂತ ಹೇಳ್ತಿಲ್ಲ ಚೆನ್ನಾಗೇ ಇದೆ ಬಟ್ ಸ್ಟಿಲ್ ಪರ್ಸನಲಿ ಅನ್ಸಿದ್ದೇನಂದ್ರೆ ಅಲ್ಲಿ ಇನ್ನೊಂದಷ್ಟು ಚಾಲೆಂಜಸ್ ನ ತರಬೋದಾಗಿತ್ತು ಅಂಡ್ ತಂದಿದ್ರೆ ಅದು ಸ್ಟೋರಿಗೂ ಒಳ್ಳೆ ಡೆಪ್ ಕೊಟ್ಟಿರೋದು ಅಂತ ಹೇಳ್ತೀನಿ ಸೊ ಟೋಟಲ್ ಆಗಿ ನೋಡೋದಾದ್ರೆ ಇಟ್ಸ್ ಅ ಗ್ರೇಟ್ ವಾಚ್ ಪರ್ಸನಲಿ ನನಗಂತೂ ಸಿನಿಮಾ ತುಂಬಾನೇ ಇಷ್ಟ ಆಯ್ತು ಅಂಡ್ ಮಾಸ್ ಮಸಾಲ ಕಮರ್ಷಿಯಲ್ಗಳ ಮಧ್ಯೆ ಈ ತರ ಫೀಲ್ ಗುಡ್ ಕಂಟೆಂಟ್ ಗಳನ್ನ ನೋಡ್ಕೊಂಡು ಬಂದಾಗ ಏನೋ ಒಂಥರ ಮನ್ಸಲ್ಲಿ ಒಳ್ಳೆ ಭಾವನೆ ಹರಿದಾಡ್ತಿರತ್ತೆ ಸೊ ಈ ಸಿನಿಮಾಗೆ ನನ್ನ ರೇಟಿಂಗ್ ಬಂದು ಫೋರ್ ಔಟ್ ಆಫ್ ಫೈವ್ ಅಂಡ್ ಫ್ಯಾಮಿಲಿ ಜೊತೆ ನೋಡ್ಬೋದಾ ಅಂತ ಕೇಳಿದ್ರೆ ಧಾರಾಳವಾಗಿ ಸಕುಟುಂಬ ಸಮೇತರಾಗಿ ನೋಡಬಹುದು ಯಾವುದೇ ರೆಸ್ಟ್ರಿಕ್ಷನ್ಸ್ ಇಲ್ಲ ಇನ್ನ ನೀವೇನಾದ್ರೂ ಆಲ್ರೆಡಿ ಸಿನಿಮಾನ ನೋಡಿ ಆಗಿದ್ರೆ ಇದು ನಿಮಗೆ ಯಾವ ತರ ಅನುಭವ ಕೊಡ್ತು ಅನ್ನೋದನ್ನ ಕೆಳಗಡೆ ತಪ್ಪದೇ ಕಮೆಂಟ್ ಮಾಡಿ ತಿಳಿಸ್ಬಿಡಿ ಸೈನಿಂಗ್ ಆಫ್ ಲಿಖಿತ್